एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड, ब्रांडेड, ब्रांडेड। शादी जैसे भी हो वलीमा हो, तो माहे के कन्वेंशन हॉल में हो मोहम्मद यासीन होम अप्लायसेस 30% परसेंट डिस्काउंट दिया जा रहा है दीपावली ऑफर चंद ही दिनों के लिए आदाब नाजरीन एवन टीवी उर्दू में आप सभी का खैर मकदम है अगर आप नए हैं तो हमारे इस चैनल को सब्सक्राइब करिए और की हर वो खबर से बाखबर रहिए आज की अहम खबर जी हाँ जैसा कि आप ये देख रहे हैं नाजरीन इस फोटो को आप गौर से देखिए जी हाँ ये वही फोटो है जिसमें तमाम कांग्रेस पार्टी के लीडरान जिन्होंने कांग्रेस पार्टी में आने वाले असम्बली इलेक्शन के लिए एप्लीकेशन डाला है और इन तमाम को ये उम्मीद है कि इनमें से ही किसी एक को कांग्रेस पार्टी अपना उम्मीदवार बनाएगी जैसा कि कांग्रेस पार्टी हमेशा से माइनॉरिटी को ही अपना उम्मीदवार बनाते आ रही है वेंकटेश नायक को कौन नहीं जानता वो साबिका में एक्स एम रहे एक्स एम रहे और सियासत में वो हमेशा एक सेकुलर लीडर जाने जाते रहे उन्हीं के चाहने वालों में उनके करीबी और उन्हीं के फॉलोअर वाई तप्पा कांग्रेस सीनियर लीडर इनका भी यही कहना है कि शहर रायचूर में फिर से माइनार्टी को ही उम्मीदवार बनाया जाए जैसा कि हाल ही में कांग्रेस के सीनियर लीडर जिंदप्पा ने भी प्रेस मीट करके यही कहा था कि माइनॉरिटी रायचूर में मेजारिटी में है यहाँ पर फिर एक बार ಮೈನಾರ್ಟಿ ಟಿಕೆಟ್ ಎಲ್ಲ ಸಮುದಾಯದ ಮತದಾರ ಬಾಂಧವರಿಗೆ ನಮಸ್ಕಾರಗಳು ನನಗೆ ಹಿಂದಿ ಮಾತಾಡ್ಲಿಕ್ಕೆ ಬರಲಿಕ್ಕೆ ಪರವಾಗಿಲ್ಲ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮೂವತ್ತೆರಡು ವರ್ಷಗಳಿಂದ ಸತತ ಒಂದು ಹೋರಾಟ ಮಾಡಿದ್ದೇನೆ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ನಾನು ಸಕ್ರಿಯ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ದಿವಂಗತ ಎ ವೆಂಕಟೇಶ್ ನಾಯ್ಕ ಸಾಹೇಬರ ಒಂದು ಅವರ ಒಂದು ಪಳೆಯದಲ್ಲಿ ನಾನು ಬೆಳೆದಿದ್ದೇನೆ ಅವರು ಒಂದು ಎಲ್ಲ ಸಮುದಾಯದ ಜನರಿಗೆ ಇಡೀ ಜಿಲ್ಲೆಗೆ ಎಲ್ಲ ಗ್ರಾಮಗಳಿಗೆ ಅದೇ ರೀತಿ ಎಲ್ಲ ಸಮುದಾಯದ ಜನರಿಗೆ ಒಂದು ಊರಿನ ಅಗಸೆ ಮಾಡಿಕೊಟ್ಟಿದ್ದಾರೆ ಅವರು ನಾಯಕತ್ವವನ್ನ ಎಲ್ಲ ಸಮುದಾಯದ ಜನರಿಗೆ ಒಂದು ಕಳಂಕ ರಹಿತ ಯಾವುದೇ ಆಗಣದಲ್ಲಿ ಸಿಲುಕಲಾರದ ಶೋಷಿತ ಸಮುದಾಯದ ಜನರ ಒಂದು ಬೆನ್ನೆರಿಗೆ ಬೆನ್ನೆಲುಬಾಗಿದ್ದರು ಅಂತ ನಾಯಕತ್ವ ಎಪ್ಪತ್ತು ಸಾವಿರ ಜನಸಂಖ್ಯೆ ಕನಿಷ್ಠ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ಬೇಕಂತೇಳಿ ನನ್ನ ಮನವಿ ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೇನೆ ನಾನು ಬೇರೆ ಪಕ್ಷದಲ್ಲಿ ದುಡಿದು ಅವ್ರಿಗೆ ಕೊಡು ಅಲ್ಪಸಂಖ್ಯಾತರು ಕೊಡು ನಮ್ಮ ನಾಯಕರು ಕೊಡು ಇನ್ನೊಬ್ಬರು ಕೊಡು ಅಂತ ನಾನು ಕೇಳೋದಿಲ್ಲ ಎಲ್ಲ ಶೋಷಿತ ಸಮುದಾಯದ ಜನರ ಒಬ್ಬ ವಿದ್ಯಾವಂತ ಆಗಲಿ ಒಬ್ಬ ಒಳ್ಳೆ ವಿದ್ಯಾವಂತರವರಿಗೆ ಅಂತ ಒಬ್ಬ ನಾಯಕತ್ವ ಎಲ್ಲ ಸಮುದಾಯದ ಜನರ ಬೆನ್ನಿಗೆ ಹಾಕಿಕೊಂಡು ಹೋಗುವಂತ ನಾಯಕತ್ವ ಇದ್ದ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕಂತೇಳಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದೇನೆ ಹಿರಿಯ ಕಾಂಗ್ರೆಸ್ನವರು ತಮ್ಮ ತಮ್ಮ ಅಭಿಪ್ರಾಯಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡರು ವೇದಿಕೆಯಲ್ಲಿ ಚರ್ಚಿಸಿ ಕೆಲವು ಜನಕ್ಕೆ ಮಾತ್ರ ವೇದಿಕೆಯಲ್ಲಿ ಮಾತಾಡನಾಡಲಿಕ್ಕೆ ಕೊಡ್ತಾರೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಮಾತನಾಡಿ ಮಾತನಾಡಬೇಕು ಪಕ್ಷದ ನೋವು ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಎಲ್ಲ ಶೋಷಿತ ಸಮುದಾಯದ ಜನರಿಗೆ ಯಾವುದಾದ್ರೂ ಈ ದೇಶದಲ್ಲಿ ಈ ಭೂಮಿ ಮೇಲೆ ಇದ್ದ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಸಮುದಾಯದ ಜನರಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂಥ ಪಕ್ಷ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಈ ದೇಶಕ್ಕೆ ಸೀಮಿತವಾದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದೇವೆ ಆ ಅಲ್ಪಸಂಖ್ಯಾತರ ಸಮುದಾಯಕ್ಕಾಗಲಿ ಎಸ್ಸಿ ಟಿ ಜನಾಂಗಕ್ಕೆ ಈ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ವೇದಿಕೆಯಲ್ಲಿ ಕರೆಸಿ ಯಾಕಪ್ಪ ಅಂದ್ರೆ ಅಂತ ವ್ಯಕ್ತಿತ್ವ ವ್ಯಕ್ತಿಗೆ ಟಿಕೆಟ್ ಕೊಡ್ಲಿ ಸೂರ್ಯನ ಕಿರಣಗಳು ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ನೈಸರ್ಗಿಕವಾಗಿ ಬೆಳೆದಂತ ಒಂದು ಗಿಡ ಒಂದು ಜಾತಿಗೆ ಸೀಮಿತ ಅಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಎಲ್ಲ ಶೋಷಿತ ಸಮುದಾಯದ ಜನರ ಬೆನ್ನಿಗೆ ಇದೆ ಅಂತವರನ್ನು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಎಲ್ಲ ಸಮುದಾಯದ ಜನರ ಒಂದು ಸಮಸ್ಯೆಗಳು ಕೇಳುವಂತ ನಾಯಕತ್ವ ಇದ್ದ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಾನು ಹಿರಿಯ ಕಾಂಗ್ರೆಸ್ ಮುಖಂಡರಲ್ಲಿ ಪಕ್ಷದಲ್ಲಿ ಹಿರಿಯರು ಒಂದು ಅವ್ರ ಕೈಗೆ ಜೋಡಿಸಿ ಕೇಳ್ತಾ ಇದ್ದೀನಿ ಒಂದು ಕುಟುಂಬದಲ್ಲಿ ಹತ್ತು ಜನ ಅಣ್ಣಂದರಿದ್ರು ಅಣ್ಣ ತಮ್ಮರಿಗೆ ಬಿಟ್ಟು ಒಬ್ಬ ಯಾವ ಥರ ನಾವು ಭಾಗ ಒಂದು ನಾವು ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ನಾವು ಭಾಗ ಥರ ಕೊಡ್ತೇವೆ ಅದೇ ರೀತಿಯಾಗಿ ಶೇಕಡ ರಾಯಚೂರು ನಗರದಲ್ಲಿ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದಂತ ಬಹುಸಂಖ್ಯಾತ ಜನಾಂಗದಲ್ಲಿ ಇದ್ದಂಥ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಬಹುಮತದಿಂದ ಇಲ್ಲಿ ಬಹುಮತದಿಂದ ಆರಿಸಿ ತರ್ತೇವೆ ಅಂತೇಳಿ ನಾನು ಈ ಗಂಟೆ ಘೋಷವಾಗಿ ಈ ಮೀಡಿಯಾ ಮುಖಾಂತರ ತಿಳಿಸ್ತಿದ್ದೇನೆ